ಶರತ್ಕಾಲದಲ್ಲಿ ಎಲೆಗಳು ಉದುರದೆ ಮರದಲ್ಲಿ ಹೊಸ ಎಲೆಗಳು ಬೆಳೆಯೋದಿಲ್ಲ ಅದೇ ರೀತಿ ಕಠಿಣಗಳು ಮತ್ತು ಪರಿಶ್ರಮಗಳನ್ನು ಅನುಭವಿಸದೇ ಇದ್ದರೆ ಮನುಷ್ಯನಿಗೂ ಸಹ ಒಳ್ಳೆಯ ದಿನಗಳು ಬರುವುದಿಲ್ಲ ಕೆಟ್ಟ ಹವ್ಯಾಸಗಳು ಸಮಯಕ್ಕೆ ಸರಿಯಾಗಿ ಬದಲಾಗಲಿಲ್ಲ ಅಂದ್ರೆ ಆಗ ಹವ್ಯಾಸಗಳು ನಿಮ್ಮ ಸಮಯವನ್ನೇ ಬದಲಿಸಿ ಬಿಡುತ್ತವೆ ನಾಳೆಯ ಬಗ್ಗೆ ಚಿಂತಿಸಬೇಡಿ ಯಾವ ಭಗವಂತ ಇಲ್ಲಿಯ ತನಕ ನೋಡಿಕೊಂಡಿದ್ದಾನೋ ಆತ ಮುಂದೆಯೂ ಸಹ ನೋಡಿಕೊಳ್ಳುತ್ತಾನೆ ವಿಷಯದಲ್ಲಿ ಅಷ್ಟು ವಿಷ ಇರೋದಿಲ್ಲ ಅದು ಕೆಲವು ಜನರು ಬೇರೆವರಿಗಾಗಿ ತಮ್ಮೊಳಗೆ ಇಟ್ಟುಕೊಂಡಿರುವಷ್ಟು ನಿಧಾನವಾಗಿ ಆಗಿ ಆದರೆ ಖಂಡಿತ ಏನಾದರೂ ಆಗಿರಿ ಯಾಕಂದ್ರೆ ಸಮಯದ ಜೊತೆ ಜನರು ಆರೋಗ್ಯದ ಬಗ್ಗೆ ವಿಚಾರಿಸೋದಿಲ್ಲ ಸ್ಥಿತಿಯ ಬಗ್ಗೆ ಕೇಳುವರು ಈ ಚಿಕ್ಕದಾದ ಜೀವನದಿಂದ ದೊಡ್ಡದಾದ ಪಾಠ ಕಲಿತಿದ್ದೇವೆ ಸಂಬಂಧವನ್ನ ಎಲ್ಲರೊಂದಿಗೂ ಬೆಳೆಸಿರಿ ಆದರೆ ಯಾರ ಮೇಲೂ ಸಹ ಅಷ್ಟೊಂದು ನಂಬಿಕೆ ಇಡಕ್ಕೆ ಹೋಗಬೇಡಿ ಒಳ್ಳೆಯ ಮನುಷ್ಯರಲ್ಲಿ ಒಂದು ಕೆಟ್ಟ ಹವ್ಯಾಸ ಇರುತ್ತದೆ ಅದು ಎಲ್ಲರೂ ಒಳ್ಳೆಯವರು ಅಂತ ತಿಳಿದಿರ್ತಾರೆ ಯಾರು ಹೇಳ್ತಾರೆ ಅದು ಹಣ ಎಲ್ಲವನ್ನ ಖರೀದಿಸುತ್ತದೆ ಅಂತ ದಮ್ಮಿದ್ರೆ ಒಡೆದ ನಂಬಿಕೆಯನ್ನು ಖರೀದಿಸಿ ತೋರಿಸಿ ಎಲ್ಲಿ ನಿಮಗೆ ಪ್ರಾಮುಖ್ಯತೆ ಸಿಗೋದಿಲ್ವೋ ಅಲ್ಲಿಗೆ ಕಾಲಿಡಬೇಡಿ ಅದು ಬೇರೆಯವರ ಮನೆ ಆಗಿರಲಿ ಬೇರೆಯವರ ಮನಸ್ಸಾಗಿರಲಿ ಅಹಂಕಾರದಲ್ಲಿರುವಂಥ ಕುರುಡ ವ್ಯಕ್ತಿಗೆ ತನ್ನ ತಪ್ಪುಗಳಂತೂ ಕಾಣುವುದಿಲ್ಲ ಮತ್ತು ಬೇರೆಯವರ ಒಳ್ಳೆಯ ಮಾತುಗಳು ಸಹ ಕೇಳೋದಿಲ್ಲ ನೆನಪಿಡಿ ಯಾವ ಕಾರಣವಿಲ್ಲದೆ ಯಾರೂ ಸಹ ಸಾಯೋದಿಲ್ಲ ಯಾಕಂದರೆ ಈ ಸಮಯವು ಎಲ್ಲರಿಗೂ ಬದುಕುವುದನ್ನು ಕಲಿಸುತ್ತದೆ ಜೀವನವು ಒಂದು ಬಾರಿ ಸಿಗುತ್ತದೆ ಅನ್ನುವ ಮಾತು ತಪ್ಪಾಗಿದೆ ಕೇವಲ ಸಾವು ಮಾತ್ರ ಒಮ್ಮೆ ಸಿಗುತ್ತದೆ ಜೀವನವಂತೂ ಪ್ರತಿದಿನ ಸಿಗುತ್ತದೆ ಜೀವನದಲ್ಲಿ ಎರಡು ಜನರಿಂದ ಅಂತೂ ಯಾವತ್ತಿಗೂ ದೂರ ಇರಬೇಕು ಒಂದು ಬಿಸಿ ಇರೋರು ಇನ್ನೊಬ್ಬರು ಅಹಂಕಾರಿಗಳು ಯಾಕಂದರೆ ಬ್ಯುಸಿಯಾಗಿರುವ ವ್ಯಕ್ತಿಗಳು ತಮಗೆ ಬೇಕಾದಾಗ ಮಾತ್ರ ಮಾತನಾಡುತ್ತಾರೆ ಮತ್ತು ಅಹಂಕಾರಿ ವ್ಯಕ್ತಿ ತಮ್ಮ ಸ್ವಾರ್ಥದಿಂದ ನೆನಪಿಸುತ್ತಾರೆ ಜೀವನದಲ್ಲಿ ಏರುಪೇರುಗಳು ಬರುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಇಲ್ಲಿಯೂ ಸಹ ನೇರವಾದ ಲೈನ್ನ ಅರ್ಥ ಸಾವು ಆಗಿದೆ ಸೌಂದರ್ಯವು ವಿಚಾರ ಮತ್ತು ಹೃದಯದಲ್ಲಿ ಇರಬೇಕು ಜನರಂತೂ ಕಾರಣವಿಲ್ಲದೆ ಅವರನ್ನು ಮುಖ ಮತ್ತು ಬಟ್ಟೆಗಳಲ್ಲಿ ಅಳೆಯುತ್ತಾರೆ ಮನುಷ್ಯ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ ಮನುಷ್ಯನಲ್ಲಿ ಏನಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಜನರು ಈ ಸತ್ಯವನ್ನು ಕೇಳಲು ಯಾಕೆ ನಡುಕುತ್ತಾರೆ ಗೊತ್ತಿಲ್ಲ ಸುಳ್ಳು ಹೊಗಳಿಕೆಯನ್ನು ಕೇಳಿ ಜನ ಖುಷಿ ಪಡ್ತಾರೆ ಸಮಯವು ಪ್ರತಿಯೊಂದು ಸಮಯವನ್ನು ಬದಲಿಸುತ್ತದೆ ಇದಕ್ಕಾಗಿ ಸಮಯಕ್ಕೆ ಸ್ವಲ್ಪ ಸಮಯ ಬೇಕಷ್ಟೆ ಯಾವುದೇ ಸಂಬಂಧದ ಅಂತ್ಯವು ಯಾವಾಗ ಆಗುತ್ತದೆ ಅಂದರೆ ಅದು ಯಾವಾಗ ಒಬ್ಬರ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಇನ್ನೊಬ್ಬರಿಗೆ ಹೆಚ್ಚಾದಾಗ ಮಾತ್ರ ಸಿಹಿಯಾದ ಜೇನುತುಪ್ಪ ಮಾಡುವ ಜೇನುಹುಳಗಳು ಸಹ ಕಚ್ಚುವುದರಿಂದ ಹಿಂದೆ ಸರಿಯೋದಿಲ್ಲ ಈ ಕಾರಣದಿಂದ ಹುಷಾರಾಗಿರಿ ತುಂಬಾ ಸಿಹಿಯಾಗಿ ಮಾತನಾಡುವವರು ಸಹ ಹಾನಿ ಮಾಡಬಹುದು ಗೌರವವನ್ನು ಎಂದಿಗೂ ನಮಗೆ ಗೌರವಾನ್ವಿತ ಜನರು ಮಾತ್ರ ನೀಡ್ತಾರೆ ಯಾರ ಬಳಿ ಸ್ವತಃ ತಮ್ಮದೇ ಗೌರವ ಇರೋದಿಲ್ವ ಅಂಥವರು ಬೇರೆಯವರಿಗೆ ಗೌರವ ನೀಡಲು ಹೇಗೆ ಸಾಧ್ಯ ಹೇಳಿ ತಿಳುವಳಿಕೆಯುಳ್ಳ ಜನರು ಯಾರನ್ನೂ ಸಹ ಮುಳುಗಿಸೋದಿಲ್ಲ ಮತ್ತು ಬೇರೆಯವರಿಂದ ಮುಳುಗೋದಿಲ್ಲ ಇಲ್ಲಿ ಕೊಳಚೆಗೆ ಕಲ್ಲು ಯಾರು ಎಸೆದಿದ್ದಾರೆ ಅಂತ ಯೋಚಿಸಿ ಸುಮ್ಮನಾಗಿಬಿಡ್ತಾರಷ್ಟೆ ಜೀವನ ನಮಗೆ ಏನು ಕಲಿಸುತ್ತದೆ ಅಂದರೆ ಒಂದು ವೇಳೆ ಸುಖ ಮತ್ತು ಶಾಂತಿಯಿಂದ ಇರಬೇಕು ಅಂದರೆ ಬೇರೆಯವರ ಬಗ್ಗೆ ದೂರು ನೀಡುವ ಬದಲಿಗೆ ನಾವು ಮೊದಲು ಸ್ವತಃ ನಮ್ಮನ್ನು ಬದಲಿಸಬೇಕು ಯಾವುದೇ ವ್ಯಕ್ತಿ ಯಾವ ಮಾತುಗಳನ್ನು ಆತ ಯಾವ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾನೋ ಅದು ಆತನ ಮಾನಸಿಕತೆ ನಿರ್ಧರಿಸುತ್ತದೆ ಕೆಲವರು ಬೇರೆಯವರ ತಟ್ಟೆಯಿಂದ ಕಿತ್ತುಕೊಂಡು ತಿಂದು ಹೆಮ್ಮೆ ಪಡ್ತಾರೆ ಅದೇ ಕೆಲವು ಜನ ತಮ್ಮ ತಟ್ಟೆಯಿಂದ ಬೇರೆಯವರಿಗೆ ತಿನ್ನಿಸಿ ತೃಪ್ತಿ ಪಡ್ತಾರೆ ಈ ಎಲ್ಲ ಆಟವು ಸಂಸಾರದ ತಿಳುವಳಿಕೆ ಮತ್ತು ಮಾನಸಿಕತೆಯದ್ದಾಗಿದೆ ಆದರೆ ಈ ಮಾತು ಸತ್ಯವಾಗಿದೆ ಅದು ಕಿತ್ತುಕೊಂಡು ತಿನ್ನುವವರ ಹೊಟ್ಟೆಯು ಎಂದಿಗೂ ತುಂಬೋದಿಲ್ಲ ಮತ್ತು ಹಂಚಿಕೊಂಡು ತಿನ್ನುವರು ಎಂದಿಗೂ ಹಸಿದುಕೊಂಡು ಇರೋದಿಲ್ಲ ಒಮ್ಮೆ ಶ್ರೀಕೃಷ್ಣನಿಗೆ ಅರ್ಜುನನು ಒಂದು ಮಾತನ್ನು ಕೇಳ್ತಾರೆ ಅದು ವಿಷ ಅಂದರೆ ಏನು ಅಂತ ಕೃಷ್ಣನು ತುಂಬಾ ಸುಂದರವಾದ ಉತ್ತರವನ್ನು ನೀಡ್ತಾನೆ ಯಾವ ಎಲ್ಲ ವಸ್ತುಗಳು ಅವಶ್ಯಕತೆಯಿಂದ ಅಧಿಕವಾಗುತ್ತವೆಯೋ ಅದು ಮನುಷ್ಯನಿಗಾಗಿ ವಿಷವಾಗುತ್ತದೆ ಅದು ಶಕ್ತಿ ಇರಲಿ ಧನ ಇರಲಿ ಆಸೆ ಇರಲಿ ಅಹಂಕಾರವಿರಲಿ ಪ್ರೀತಿಯೇ ಇರಲಿ ಅಥವಾ ಸಿಟ್ಟು ಇರಲಿ ಇವೆಲ್ಲ ಮಿತಿ ಮೀರಿದಾಗ ವಿಷವಾಗಿ ಬಿಡುತ್ತವೆ ಕಾಗೆಯು ಎಂದಿಗೂ ಬೇರೆಯವರ ಹಣವನ್ನು ಕದಿಯೋದಿಲ್ಲ ಆದರೂ ಅದು ಯಾರಿಗೂ ಇಷ್ಟ ಆಗೋದಿಲ್ಲ ಕೋಗಿಲೆ ಯಾರಿಗೂ ಧನವನ್ನು ನೀಡೋದಿಲ್ಲ ಆದರೂ ಅದು ಎಲ್ಲರಿಗೂ ಪ್ರಿಯವಾಗಿರುತ್ತದೆ ವ್ಯತ್ಯಾಸ ಕೇವಲ ಸಿಹಿ ಮಾತಿನದ್ದಾಗಿದೆ ಅಷ್ಟೆ ಇದು ಎಲ್ಲರನ್ನ ತಮ್ಮವರನ್ನಾಗಿಸಿ ಬಿಡುತ್ತದೆ
ಸ್ನೇಹಿತರೆ ಮನುಷ್ಯನ ಯೋಚನೆ ಸುಂದರವಾಗಿದ್ರೆ ಆಗ ಇಡೀ ಬ್ರಹ್ಮಾಂಡವೇ ಸುಂದರವಾಗಿ ಕಾಣಿಸುತ್ತದೆ ಜೀವನದಲ್ಲಿ ಎಂದಿಗೂ ನಿಮ್ಮ ಯಾವ ಕೌಶಲದ ಮೇಲೆ ಹೆಚ್ಚಾಗಿ ಹೆಮ್ಮೆ ಪಡಬೇಡಿ ಯಾಕಂದ್ರೆ ನೀರಲ್ಲಿ ಯಾವಾಗ ಕಲ್ಲು ಬೀಳುತ್ತದೆಯೋ ಆಗ ಅದರ ಭಾರದ ಕಾರಣದಿಂದಲೇ ಮುಳುಗಿ ಬಿಡುತ್ತದೆ ಮನುಷ್ಯನಲ್ಲಿ ಸ್ಥಿರತೆ ಇರಬೇಕು ಹಠ ಅಲ್ಲ ಶೌರ್ಯ ಇರಬೇಕು ಆದರೆ ಆತುರ ಇರಬಾರದು ಧೈರ್ಯ ಇರಬೇಕು ದೌರ್ಬಲ್ಯ ಅಲ್ಲ ಜ್ಞಾನ ಇರಬೇಕು ಅಹಂಕಾರ ಅಲ್ಲ ದುರ್ಬಲ ಜನರು ಸೇಡು ಪಡೆಯುತ್ತಾರೆ ಮತ್ತು ಶಕ್ತಿಶಾಲಿ ಜನರು ಕ್ಷಮಿಸಿ ಬಿಡುತ್ತಾರೆ ಆದರೆ ಬುದ್ಧಿವಂತರು ನಿರ್ಲಕ್ಷಿಸುತ್ತಾರೆ ನಾಲ್ಕು ದಿನ ಮಾಯವಾಗಿ ನೋಡಿ ಖಂಡಿತ ಜನ ನಿಮ್ಮನ್ನ ಮರೆತು ಹೋಗುತ್ತಾರೆ ಜೀವನವಡಿ ಮನುಷ್ಯನು ಈ ತಪ್ಪು ನಂಬಿಕೆಯಲ್ಲಿ ಇರ್ತಾನೆ ಅದು ತಾನು ಜನರಿಗಾಗಿ ವಿಶೇಷವಾಗಿದ್ದೇನೆ ಅಂತ ಬದಲಿಗೆ ಇಲ್ಲಿ ನಿಜವಾದ ಸತ್ಯ ಏನಿದೆ ಅಂದ್ರೆ ಇನ್ನೊಬ್ಬರು ಇದ್ದರು ಇಲ್ಲದೇ ಇದ್ದರು ಯಾರಿಗೂ ಏನು ಸಹ ವ್ಯತ್ಯಾಸ ಬೀಳೋದಿಲ್ಲ ಜನರು ಕೇವಲ ತಮ್ಮ ಅವಶ್ಯಕತೆಗಳ ಮೂಲಕ ನಿಮ್ಮನ್ನ ನೆನಪಿಸಿಕೊಳ್ಳುತ್ತಾರಷ್ಟೇ ಹಾಗಾಗಿ ಜನರ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳೋದನ್ನು ಬಿಟ್ಟು ನಿಮ್ಮ ಜೀವನವನ್ನು ನಿಮ್ಮ ಪ್ರಕಾರ ನಡೆಸಬೇಕು ಕೇಳುವುದರಿಂದ ಸಂತೋಷಗಳು ಸಿಗೋದಿಲ್ಲ ನಿಲ್ಲುವುದರಿಂದ ಗುರಿ ಸಿಗೋದಿಲ್ಲ ನಿನ್ನ ಮೇಲೆ ನಂಬಿಕೆ ಇಡು ಮತ್ತು ನಿನ್ನ ದೇವರ ಮೇಲೂ ಸಹ ಆತ ಎಲ್ಲವನ್ನ ನೀಡ್ತಾನೆ ಅದು ಸರಿಯಾದ ಸಮಯ ಬಂದಾಗ ನೀನು ಜೀವನವನ್ನು ಬಾಳು ಅದನ್ನು ತಿಳಿಯಲು ಪ್ರಯತ್ನಿಸಬೇಡ ಸಮಯದ ಜೊತೆ ನಡೆಯಲು ಕಲಿತುಕೋ ಅದನ್ನು ನೀನು ಬದಲಿಸಲು ಪ್ರಯತ್ನಿಸಬೇಡ ಪೂರ್ಣವಾಗಿ ಉಸಿರಾಡಲು ಕಲಿಯಿರಿ ಅವಿತುಕೊಂಡು ಬದುಕುವ ತಪ್ಪು ಮಾಡಬೇಡಿ ಕೆಲವು ಮಾತುಗಳನ್ನು ದೇವರಿಗೂ ಸಹ ಬಿಟ್ಟು ಬಿಡು ಎಲ್ಲವನ್ನ ನೀನೇ ಸರಿಪಡಿಸಲು ಪ್ರಯತ್ನಿಸಬೇಡ ಒಂದು ವೇಳೆ ಜೀವನದಲ್ಲಿ ಸಫಲರಾಗಲು ಇಷ್ಟ ಇದ್ರೆ ಮತ್ತು ಖುಷಿಯಾಗಿರಲು ಇಷ್ಟ ಇದ್ರೆ ಈ ನಾಲ್ಕು ಮಾತುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕಿಬಿಡಬೇಕು ಜನರು ಏನಂದ್ಕೊಳ್ತಾರೆ ಅನ್ನೋ ಮಾತಾಗಿದೆ ನನ್ನಿಂದ ಸಾಧ್ಯವಿಲ್ಲ ಅನ್ನೋ ಮಾತು ನನಗೆ ಮನಸ್ಸಾಗುತ್ತಿಲ್ಲ ಅನ್ನೋ ಮಾತು ನನ್ನ ಅದೃಷ್ಟವೇ ಚೆನ್ನಾಗಿಲ್ಲ ಅನ್ನೋ ಈ ನೆಗೆಟಿವ್ ನಾಲ್ಕು ಮಾತುಗಳನ್ನು ಮನುಷ್ಯನು ತನ್ನ ಮನಸ್ಸಿನಿಂದ ಕಿತ್ತು ಎಸೆಯಬೇಕು ಈ ನಾಲ್ಕು ಮಾತುಗಳು ಮನುಷ್ಯನನ್ನು ಮುಂದೆ ಹೋಗದಂತೆ ತಡೆಯುತ್ತವೆ ಒಂದು ವೇಳೆ ಯಾರಾದರೂ ನಿಮಗೆ ಅವಮಾನ ಮಾಡಲು ಇಷ್ಟಪಡ್ತಾ ಇದ್ರೆ ಈ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ ಅವರು ಇಂದಿಗೂ ಜೀವನದಲ್ಲಿ ನಿಮಗಿಂತ ಕೆಳಗೆ ಇದ್ದಾರೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ವಿಡಿಯೋ ಹಂತದಲ್ಲಿ ನಾನು ಹೇಳೋದಿಷ್ಟೇ ಜ್ಞಾನವು ತುಂಬಾ ಆಳವಾಗಿರುತ್ತದೆ ತುಂಬ ಜನರಿಗೆ ನಿಮ್ಮ ಬಗ್ಗೆ ಗೊತ್ತಿರಬಹುದು ಆದರೆ ಕೆಲವು ಜನರು ಈ ರೀತಿಯೂ ಇರ್ತಾರೆ ಅವರು ನಿಮ್ಮನ್ನು ತಿಳಿದಿರುತ್ತಾರೆ ಯಾವುದಾದರೂ ದೊಡ್ಡದಾದ ವ್ಯಕ್ತಿಯ ಕಾಲುಗಳಲ್ಲಿ ಬಿದ್ದು ತಮ್ಮನ್ನ ದೊಡ್ಡವರು ಅಂತ ತಿಳಿಯುವ ಬದಲು ನಿಮ್ಮ ಶ್ರಮದಿಂದ ಚಿಕ್ಕ ಯಶಸ್ಸು ಸಾಧಿಸುವುದು ತುಂಬಾ ಉತ್ತಮವಾದ ವಿಷಯವಾಗಿದೆ ಯಾಕಂದರೆ ಅಂಥ ವ್ಯಕ್ತಿಗೆ ಯಾರು ತಲೆಬಾಗುತ್ತಾರೋ ಅಂದರೆ ಅಂಥವರಲ್ಲಿ ಬೆಳೆಯುವ ಸಾಮರ್ಥ್ಯವೇ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕನ್ನಡದಲ್ಲಿ ಕಾಮೆಂಟ್ ಹಾಕಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು